ನಾನೇ ಬಂದು ಎಣಿಸ್ಕೊಂತೀನಿ. ನಾನು ಪ್ರತಿ ಮನೆಯಲ್ಲೂ ಕೂಡ ಪ್ರತಿ ಹೋಟೆಲ್ ನನ್ಗೆ ಗೊತ್ತು, ಪುರವನ್ ಫೋನ್ ನಂಬರ್ ಗೊತ್ತು, ಸುತ್ತೂರವ್ರು ಬರ್ಕೊಡ್ದು, ಓಡೂರ್ ಬರ್ಕೊಡ್ದು, ಒತ್ತೂರ್ ಬರ್ಕೊಡ್ದು, ಬಂಗಾರಪೇಟೆ ಬರ್ಕೊಡ್ದು, ಕೋಲಾರ ಕ್ಷೇತ್ರ ಮಾತ್ರ ಮುಸ್ಲಿಂ ಹೊರತುಪಡಿಸಿ. ಸಿದ್ದರಾಮಯ್ಯನವ್ರೆ ಇಟ್ಕೋಬೇಕು ನೀವು, ನಿಮಗ್ ಟೋಪಿ ಹಾಕ್ತಾವ್ರೆ, ನಿಮಗ್ ಟೋಪಿ ಹಾಕ್ತಾವ್ರೆ. ಯಾವ ಊರಲ್ಲೂ ಕಾಂಗ್ರೆಸ್ ಇಲ್ಲ. ಯಾವ ನಾನು ಹೇಳ್ಕೊಡ್ದಾಗಿತ್ತು ಸೀಕ್ರೆಟ್, ನಾನು ಹೇಳ್ಕೊಡ್ದಾಗಿತ್ತು ಸೀಕ್ರೆಟ್. ನೀನ್ ನಮ್ಮನಂತ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ, ಹುಷಾರು ಹುಷಾರು. ನಮ್ ಸಮಾಜಕ್ಕೆ ಅವಮಾನ ಆಗ್ಬಾರ್ದು ಅಂತ ನಿನ್ ಕಿವಿ ಮಾತು ಹೇಳ್ತಾ ಇದ್ದೀನಿ. 220 ಹಳ್ಳಿನಲ್ಲಿ ಕಾಂಗ್ರೆಸ್ ಇಲ್ಲ, 220 ಹಳ್ಳಿನಲ್ಲಿ ನೀವು ರೈತ ಸಾವಿರ ಸೇರಿಸಿದ್ರೆ ಕೋಲಾರಮ್ಮನ ದೇವಸ್ಥಾನದಲ್ಲಿ ಬಂದೋಗೋರಿಗೆ ನಾನು ಸೇವೆ ಮಾಡ್ತೀನಿ. ರಮೇಶ್ ಕುಮಾರ್ ಅವರೇ ಕೇಳಿಸ್ಕೋಬೇಕು, ಸಿದ್ದರಾಮಯ್ಯನವರೇ ಕೇಳಿಸ್ಕೋಬೇಕು. ಇವರು ಸೋಲ್ತಾರೆ ಅಂತೇಳಿ ನಿಮ್ಮನ್ನು ಕರ್ಕೊಂಡ್ ಬರ್ತಾವ್ರೆ. ನಿನ್ನ ಹತ್ರ ಮೊನ್ನೆ 64 ಜನ ಬಂದಿದ್ರು, ವಿಡಿಯೋ ಕಳಿಸ್ತೀನಿ ನಿಮ್ ಪ್ರೆಸ್ ಸೆಕ್ರೆಟರಿಗೆ. 64 ಜನ ಕೋಲಾರದಿಂದ ಬಂದಿದ್ರು, ಒಂದು ವಾರದಿಂದ ಪ್ರಯತ್ನ ಮಾಡಿ, ಅದರಲ್ಲಿ 20 ಜನ ಸುಕ್ತೂರು ಒಳ್ಳೂರು ಉತ್ತೂರ್ನರು, ಇನ್ನು 40 ಜನ 37 ಜನದಲ್ಲಿ 15 ಜನ JDS ನವರು, ಇನ್ 20 ಜನ ಮಾತ್ರ ಕಾಂಗ್ರೆಸ್. ದಯವಿಟ್ಟು ಸಿದ್ದರಾಮಯ್ಯನವ್ರು ಯಾಮರ ಹೋಗಬೇಡಿ, ಬರಂಗಿದ್ರೆ ಬನ್ನಿ, ನಾನು ಫೇಸ್ ಮಾಡಕ್ ರೆಡಿ ಇದ್ದೀನಿ.